नजीर अहमद राजीव चंद्रशेखर राजीव गौड़े नागराज यादव जयेन्द्र शासक नम पक्ष पदाधिकारी जिला अध्यक्ष हिरिय नायक इवत्तु ननगे बहळ संतोषवादंत दिन कांग्रेस पक्षक्कू बहळ संतोषवादंत दिन एकेंद्रे नम्म राजकारणदल्लि नम्म ए कृष्णप्पन अवरु नम्म बेंगळूरु जिल्लेयल्लि बेंगळूरु जिल्लेयल्लि नावेल्ल ओट्टिगे सेरि जतेगे राजकारण माड्कोंडु बंदंतवरु वीरप्पय्यवरु अवर बेळवणिगे बहळ हेच्चिगे पुष्टियन्न कोट्टु प्रथम बारिगे अवरिगे टिकेट अन्नु कूड कोट्टिद्रु नावेल्ल सेरि ओट्टिगे राजकारण माड्कोंडु बंदो ಕಾರಣದಿಂದ ನಮ್ದೇ ಆದಂತ ಕೆಲವು ತಪ್ಪುಗಳಿಂದ ಕೊಂಡಿ ಕಳೆದೋಗಿತ್ತು. ಆದ್ರೆ ಇವತ್ತು ಮತ್ತೆ ಆ ಕೊಂಡಿ ಬೆಸ್ಕೆ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ. ಆದ್ರಿಂದ ಇವತ್ತು ನಮ್ಮ ಕೃಷ್ಣಪ್ಪನವರ ಮಗಳು ಮಾಜಿ ಶಾಸಕಿ ನಾನು ಬಹಳ ದಿನದಿಂದ ಅವರಿಗೆ ಗಾಳ ಹಾಕೊಂಡೇ ಬಂದಿದ್ದೆ. ಗಚ್ಚಲಿಲ್ಲ ಮೀನು. ಆಮೇಲೆ ನಮ್ಮ ಶ್ರೀನಿವಾಸ್ ಗಾಳ ಹಾಕ್ತಾ ಇದೆ, ಆ ಮೀನು ಗಚ್ಚಲಿಲ್ಲ. ಸ್ವಲ್ಪ ಅದೇನ ಲೆಕ್ಕಾಚಾರ ಏನೇನೋ ಬೇರೆ ಬೇರೆ ಲೆಕ್ಕಾಚಾರ ಆಗ್ತಾ ಇತ್ತು. ಕೊನೆಗೆ ತೀರ್ಮಾನ ಮಾಡಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ರಾಜ್ಯದ ವಿವಿಧ ಮೂಲೆಯಿಂದ ಇವತ್ತು ಕೃಷ್ಣಪ್ಪನವರ ಮಗಳು ಪೂರ್ಣಿಮಾ ಮತ್ತು ಶ್ರೀನಿವಾಸ್ ಮಾತ್ರ ಇವತ್ತು ನಮ್ಮ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇಲ್ಲ. ನನಗೆ ಪಟ್ಟಿ ನನಗೆ ಕೊಟ್ಟಿರುವಂತಹ ಪಟ್ಟಿ ಇಲ್ಲಿದೆ. ಕರ್ನಾಟಕ ರಾಜ್ಯದ ಪ್ರವರ್ಗ ಒಂದರ ಜಾತಿಯ ಒಕ್ಕೂಟ ಈ ಭವನವನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಸೊ ಇದಾದ್ಮೇಲೆ ಇಡೀ ದೇಶದಲ್ಲಿ ಒಂದು ಭಾರತದ ಇಂಡಿಯಾ ಒಂದು ಒಕ್ಕೂಟ ಇವತ್ತು ಆಗಿದೆ. ಇದಕ್ಕೆ ಶಕ್ತಿ ತುಂಬಬೇಕು, ಪ್ರತಿಯೊಬ್ಬ ಕಾರ್ಯಕರ್ತರು ತುಂಬಬೇಕು, ಪ್ರತಿಯೊಬ್ಬರು ಕೂಡ ಈ ರಾಜ್ಯದ ಉದ್ದಕ್ಕೂ ಕೂಡ ಮತದಾರರು ಕೂಡ ತುಂಬಬೇಕು. ಸೊ ಏನು ಎಲ್ಲರೂ ಸೇರಿ ನಾವು ಸುಮಾರು 26 ಪಕ್ಷಗಳು ಒಕ್ಕಟ್ಟಿನಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ನೀವೆಲ್ಲ ಕೂಡ ಬೆಂಬಲವಾಗಿ ನಿಂತಿದ್ದೀರಿ. ಇನ್ನ ಬಹಳ ಜನ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಿಜೆಪಿ ಜನತಾದಳ ಎರಡು ಆಯ್ಕೆ ಆಗಿರೋದನ್ನ ಪ್ರತಿಭಟಿಸಿ ಬಹಳ ಜನ ಬಿಜೆಪಿಯಿಂದ ಮತ್ತು ಜನತಾದಳದಿಂದ ಬಹಳ ಜನ ಸೇರ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಆ ಪಟ್ಟಿ ಕೂಡ ಮುಂದೊಂದು ದಿನದಲ್ಲಿ ತಿಳಿಸ್ತೇನೆ. ಒಬ್ಬೊಬ್ಬರನ್ನ ಸೇರಿಸಿಕೊಳ್ಳುವಂತ ಕೆಲಸ ಕೂಡ ನಾವು ಮಾಡ್ತೇವೆ. ಸೊ ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ನಮ್ಮ ಪೂರ್ಣಿಮಾರವರು ಮಾತಾಡ್ತಾರೆ, ಶ್ರೀನಿವಾಸ್ ಅವರಿಗೂ ಮಾತಾಡಬೇಕು, ಅವ್ರಿಗೂ ಒಂದು ಅವಕಾಶ ನಾವು ಮಾಡಿಕೊಡ್ತೇವೆ. ಇವತ್ತು ಎಲ್ಲರೂ ಕೂಡ ನಮ್ಮ ಸುಧಾಕರ್ ಅವರು ಕೂಡ ಒಂದು 5 ನಿಮಿಷ ಮಾತಾಡ್ತಾರೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಯಾರು ಅಳಗ್ರು ಹೊಸಬ್ರು ಅನ್ನೋದಲ್ಲದೆ ಸೌಮ್ಯವಾಗಿ ಭಿನ್ನಾಭಿಪ್ರಾಯ ರಾಜಕಾರಣದಲ್ಲಿ ಇದ್ದೇ ಇರ್ತದೆ. ಎಲೆಕ್ಷನ್ ಬಡದಾಡಿರ್ತೀವಿ, ಒಡ್ದಾಡ್ತೀವಿ. ಒಂದು ವಿಚಾರದಲ್ಲಿ ಒಂದು ಸಿದ್ಧಾಂತಕ್ಕೆ ನಾವೆಲ್ಲ ಒಗ್ಗಟ್ಟು ಸೇರಿದ ಮೇಲೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ನಾವೆಲ್ಲ ಮರೆತು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ನೀವು ಹೊಸಬ್ರು ನಮ್ಮ ಪಾರ್ಟಿ ಬಿಟ್ಟವ್ರು ಅಳಬ್ರು ಅನ್ನೋ ಪ್ರಶ್ನೆ ಇಲ್ಲ. ಇವತ್ತಿಂದ ಇವತ್ತು ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಕಾರ್ಯಕರ್ತರಾಗಿದ್ದೀರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿ ನಿಮ್ಮೆಲ್ಲರೂ ಕೂಡ ನಾನು ಘೋಷಣೆ ಮಾಡ್ತೇನೆ. ನಮ್ಮ ಸದಸ್ಯತ್ವದ ಮೆಂಬರ್ಶಿಪ್ ಅನ್ನು ಕೂಡ ಓಪನ್ ಆಗಿದೆ. ನಿಮ್ಮಲ್ಲಿ ಯಾರು ಸದಸ್ಯತ್ವನ ತೆಗೆದುಕೊಳ್ಬೇಕು ಅವ್ರಿಗೆಲ್ಲರೂ ಕೂಡ ನಾವು ಎನ್ರೋಲ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇವೆ. ಕಳೆದ ಚುನಾವಣೆಯಲ್ಲಿ ನಮ್ಮ ಇಡೀ ರಾಜ್ಯಕ್ಕೆ ಸುಮಾರು 90,000 ಅಷ್ಟು ನಮ್ಮ ಹಿರಿಯೂರಿಂದನೇ ಸದಸ್ಯರಾಗಿ ಒಂದು ದಾಖಲೆಯನ್ನ
ಮಾಡಿದಂತ ಒಂದು ಇತಿಹಾಸ ಇದೆ. ಕನಕಪುರ ಕ್ಷೇತ್ರಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಹಿರಿಯೂರಿನಲ್ಲಿ ಮಾಡಿದ್ರು. ಎಷ್ಟು ಸದಸ್ಯರಾಗಿದ್ರು ಅಷ್ಟು ಓಟನ್ನ ಕಾಂಗ್ರೆಸ್ ಪಕ್ಷ ಆ ಕ್ಷೇತ್ರದಿಂದ ಕೂಡ ಬಂದಿತ್ತು. ಈಗ ನಿಮ್ಮ ಸೇರ್ಪಡೆಯಿಂದ ಇನ್ನ ಹೆಚ್ಚಿಗೆ ಶಕ್ತಿ ತುಂಬುವಂತ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಮತ್ತು ಇನ್ನ ಬೆಂಗಳೂರು ನಗರದಲ್ಲೆಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಒಂದು ಸಂದೇಶ ಒಂದು ಸರಿಯಾದ ರೀತಿಯಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಬಹಳ ಸಂತೋಷದಿಂದ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡಿ ಪೂರ್ಣಿಮಾ ಅವರಿಗೆ, ಶ್ರೀನಿವಾಸ್ ಅವರಿಗೆ, ನರಸಿಂಹ ನಾಯ್ಕ ಅವರಿಗೆ ಮತ್ತು ಅವರೆಲ್ಲ ಸ್ನೇಹಿತರುಗಳು ಬಂಧುಗಳಿಗೆ ನಾನು ಶುಭ ಹಾರೈಸಿ, ಇದು ನಿಮ್ಮ ಮನೆ, ಇದನ್ನ ಬಲಪಡಿಸಿ ಶಕ್ತಿಶಾಲಿಯಾಗಿ ಬೆಳೆಯಲಿ ಅಂತೇಳಿ ಪ್ರಾರ್ಥಿಸಿ, ಇಲ್ಲಿ ಪಟ್ಟಿಯನ್ನ ಕೊಟ್ಟಂತ ಎಲ್ಲರೂ ಕೂಡ ನಾನು ಸ್ವಾಗತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ನಾನು ಮಾಡ್ತೇನೆ. ಲಾಸ್ಟ್ ಅಲ್ಲಿ ಅವರಿಗೆ ಮೊದಲು ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಎಲ್ಲ ಹೀಗೆ ಎಲ್ಲ ಸಂಘಟನೆಗಳು ಒಕ್ಕೂಟಗಳವರು ಸುಮಾರು 4-5 ಸಾವಿರ ಜನ ಕಾರ್ಯಕರ್ತರು ಬೆಂಗಳೂರಿಂದ ಹಿಡಿದು ಹಳ್ಳಿವರೆಗೂ ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಮೊದಲಿಗೆ ನಮ್ಮ ಮಾಜಿ ಶಾಸಕರಾದಂತ ನಾನೀಗಾಗಲೇ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳ ಹತ್ರ ಮಾತಾಡಿದ್ದೇನೆ. ನಮ್ಮ ಮಾಜಿ ಯಾರು ಕೆಲವರು ಆ ಭಾಗದಲ್ಲಿ ಇದ್ದಂತ ನಾಯಕರುಗಳ ಹತ್ರ ಚರ್ಚೆ ಮಾಡಿದ್ದೇನೆ. ನಮ್ಮ ಮಂತ್ರಿಗಳ ಹತ್ರ ಸುಧಾಕರ್ ಹತ್ರ ಚರ್ಚೆ ಮಾಡಿದ್ದೇನೆ, ಮೋಹನ್ ಬಾಬುರ ಹತ್ರ ಚರ್ಚೆ ಮಾಡಿದ್ದೇನೆ, ಇನ್ನ ರಾಜ್ಯದ ವಿವಿಧ ಮೂಲೆಯಲ್ಲಿ ಇದ್ದಂತ ಅನೇಕ ನಾಯಕರುಗಳನ್ನ ಚರ್ಚೆ ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಪೂರ್ಣಿಮಾ, ಶ್ರೀನಿವಾಸ್ ಮತ್ತು ಇಲ್ಲಿರುವಂತ ಎಲ್ಲ ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದೊಂದು ಐತಿಹಾಸಿಕವಾದ ದಿನ, ಘಟಕೆ ಅಂತ ನಾನು ಹೇಳಿದೆ. ನೀವೆಲ್ಲ ಕಾಂಗ್ರೆಸ್ ಕಚೇರಿನ ಮರ್ತುಬಿಟ್ಟಿದ್ರಿ, ಈಗ ನೋಡಿ ಎಷ್ಟು ಸುಂದರವಾಗಿದೆ ಕಾಂಗ್ರೆಸ್ ಕಚೇರಿ, ಎಷ್ಟು ಒಳ್ಳೆ ವಾತಾವರಣದಲ್ಲಿ ನೀವೆಲ್ಲ ಕೂಡ ಕೂತಿದ್ದೀರಿ. ನಾವು 12 ಗಂಟೆಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ನಾನು, ಮುಖ್ಯಮಂತ್ರಿಗಳು. ನಿಮ್ಮ ಕೆಆರ್ ಪುರಂ ಇಂದ ಏನು ಆ ಸ್ಟೇಷನ್ ಇನಾಗ್ರೇಷನ್ ಆಗ್ಬೇಕಾಗಿತ್ತು ಅದು, ಮತ್ತು ಚರ್ಗಟ್ಟ ನಮ್ಮ ಕೆಂಗೇರಿ ಅದು ಉದ್ಘಾಟನೆ ಆಗ್ಬೇಕಾಗಿತ್ತು, ಅದು ನಾವು ಮಾಡೋದು ಬೇಡ, ಪ್ರಧಾನಮಂತ್ರಿಗಳು ನಾನೇ ಮಾಡ್ತೀನಿ ಅಂತ ಹೇಳಿ ಅವರು ನಮ್ಗೆ ಸಂದೇಶವನ್ನ ಕಟ್ಟಿದ್ರು. ಮುಖ್ಯಮಂತ್ರಿಗಳು ಒಂದು 5 ನಿಮಿಷ ಮಾತಾಡಿದ್ರು, ಪ್ರಧಾನಮಂತ್ರಿಗಳು 1 ಗಂಟೆಗೂ ಹೆಚ್ಚು ಅವರು ನೆರವೇರಿಸಿ ಪ್ರಧಾನಮಂತ್ರಿ ಭಾಷಣ ಮಾಡುವಾಗ ನಾವು ಎದ್ದು ಬರೋದು ಸೂಕ್ತ ಅಲ್ಲ ಅನ್ನೋದು ಗಮನದಲ್ಲಿಟ್ಕೊಂಡು ಆ ಸ್ಥಾನಕ್ಕೆ ಗೌರವನ ಕೊಟ್ಟು ಅದನ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ನಾವಿಬ್ರು ಕೂಡ ಇಲ್ಲಿ ತಡವಾಗಿ ಬಂದಿದ್ದೇವೆ, ತಾವೆಲ್ಲ ಕ್ಷಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಶಕ್ತಿ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಎಲ್ಲ ವರ್ಗದ ಜನರನ್ನ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೇವೆ. ಇವತ್ತು ರಾಜ್ಯದ ಜನತೆ ಶ್ರೀನಿವಾಸ್ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗುತ್ತಿದ್ದಾರೆ. ಅದೇ ರೀತಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂತ ನರಸಿಂಹ ನಾಯಕ್ ಅವರು ಸಹ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕಾಂಗ್ರೆಸ್ ಪಕ್ಷದಿಂದ ಉತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಕೆಪಿಸಿಸಿ ಅಧ್ಯಕ್ಷರು, ಉಪ ಮುಖ್ಯಮಂತ್ರಿಯಾದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಅಭಿನಂದಿಸ ವಂದಿಸ್ತಾ, ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ ವಂದಿಸ್ತಾ, ಮತ್ತು ವೇದಿಕೆ ಮೇಲೆ ಸೇರಿ ಜನರಿಗೆ, ನೊಂದಂತ ಜನರಿಗೆ, ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಇವತ್ತು ನಾವು ಸಂಕಲ್ಪವನ್ನು ಮಾಡಿ
ನಿಮ್ಮ ಮುಂದೆ ಬಂದು ಇಡೀ ರಾಜ್ಯದಲ್ಲಿ 136 ಸೀಟ್ ಅನ್ನ ಗೆಲ್ಸ್ಕೊಟ್ಟು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಮಾಡಬೇಕು ಅಂತ ಕೂಡ ಇವತ್ತು ನಮಗೆ ಮಾರ್ಗದರ್ಶನ ಕೊಟ್ಟು ಇವತ್ತು ಶಕ್ತಿಯನ್ನ ತುಂಬಿದ್ದಾರೆ ಆ ಕೆಲಸದಲ್ಲಿ ನಾವೆಲ್ಲ ತೊಡಗಿದ್ದೇವೆ ಏನು ಐದು ಗ್ಯಾರಂಟಿ ಮಾತುಗಳನ್ನು ಕೊಟ್ಟಿದ್ದು ಆ ಐದು ಗ್ಯಾರಂಟಿಲಿ ಈಗ ನಾವು ನಾಲ್ಕು ಗ್ಯಾರಂಟಿಯನ್ನ ಇವತ್ತು ಜನರಿಗೆ ಮುಟ್ಟಿಸಿ ಇಡೀ ದೇಶದಲ್ಲೇ ಒಂದು ಕರ್ನಾಟಕ ಮಾಡೆಲ್ ಒಂದು ಐತಿಹಾಸಿಕ ಮಾಡೆಲ್ ಅಂತ ಹೇಳಿ ಇವತ್ತು ತೋರಿಸ್ಕೊಟ್ಟಿದ್ದೇವೆ ಅನ್ನೋದನ್ನ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಪಕ್ಷದಲ್ಲಿ ಏನು ತೀರ್ಮಾನವನ್ನು ನಾವು ಮಾಡಿದ್ದೋ ಪಕ್ಷದಲ್ಲಿ ಏನು ಪ್ರಣಾಳಿಕೆಯನ್ನು ಕೊಟ್ಟಿದ್ದೋ ಪಕ್ಷದಲ್ಲಿ ಏನು ತೀರ್ಮಾನ ಮಾಡಿದ್ದೋ ಪಕ್ಷದಲ್ಲಿ ಏನು ಪ್ರಣಾಳಿಕೆ ಹೇಳಿದ್ದೋ ಎಲ್ಲ ಪ್ರಣಾಳಿಕೆಗಳು ಕೂಡ ಒಂದೊಂದಾಗಿ ಇವತ್ತು ನಿರ್ವಹಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬರ್ತಾ ಇದೆ ಮುಂದಿನ ದಿನದಲ್ಲೂ ಕೂಡ ಇದನ್ನ ಮುಂದುವರಿಸಿಕೊಂಡು ಹೋಗ್ತದೆ ನಾನು ಇವತ್ತೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ನಾನು ಶ್ರೀನಿವಾಸ್ಗೂ ಹೇಳಿದ್ದೇನೆ ಪೂರ್ಣಿಮಾ ಅವ್ರಿಗೂ ಹೇಳಿದ್ದೇನೆ ಇದು ಬರೀ ಇಲ್ಲೇನು ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಮತ್ತು ನಮ್ಮ ದಾಸರಳ್ಳಿ ಮಾಜಿ ಕಾರ್ಪೊರೇಟರ್ ಕೂಡ ಅವರು ಇಲ್ಲಿ ನಾಯಕರ ನರಸಿಂಹ ನಾಯಕ್ ಕೂಡ ನನಗೆ ಇಂದ ಪರಿಚಯ ಅವರು ಅವರು ಕೂಡ ಬಿಜೆಪಿಯಿಂದ ಬಂದಿದ್ದಾರೆ ಅವ್ರ ಜೊತೆಲಿ ಇನ್ನು ದೊಡ್ಡ ಪಟ್ಟಿನೇ ಇದೆ ನಾನೀಗ ಪಟ್ಟಿ ಬಗ್ಗೆ ನಾನು ಬಿಡುಗಡೆ ಮಾಡಕ್ ಹೋಗುದಿಲ್ಲ ನಾನು ನಿಧಾನವಾಗಿ ಒಬ್ಬೊಬ್ರು ನಾವು ಸೇರಿಸ್ಕೊಂಡ ನಾವು ಮಾಡ್ತೀವಿ ತಮ್ಮ ನಾನು ಮನವಿ ಮಾಡ್ಕೊಳ್ಳೋದು ನೀವು ಇಲ್ಲಿ ಬಂದು ಏನಿಲ್ಲಿ ಸೇರ್ಕೊಳ್ತಾ ಇದ್ರಿ ಇಲ್ಲಿಗೆ ಇದು ನಿಲ್ಲಬಾರದು ಪ್ರತಿಯೊಂದು ಬೂತ್ನಲ್ಲೂ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನ ನಮ್ಮ ಸ್ಥಳೀಯ ಬ್ಲಾಕ್ ಅವರಿಗೆ ತಿಳಿಸ್ತೇನೆ ಇಲ್ಲ ನೀವೇ ಆಗ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಒಂದು ವಿಡಿಯೋ ಮಾಡಿ ಇಲ್ಲ ಒಂದು ಫೋಟೋ ಮಾಡಿ ಒಂದು ನಮ್ಮ ಕಾಂಗ್ರೆಸ್ ಕಚೇರಿಗೆ ಕಾಂಗ್ರೆಸ್ನ ಒಂದು ಇದಕ್ಕೆ ತಾವು ಅದನ್ನ ಪೋಸ್ಟ್ ಮಾಡಿ ಅವರಿಗೆ ಸದಸ್ಯತ್ವವನ್ನು ಕೊಡಿಸಿ ಇವತ್ತು ಇನ್ನ ದೊಡ್ಡ ರೀತಿಯಲ್ಲಿ ಇದು ವ್ಯಾಪಕವಾದಂತಹ ಪ್ರಚಾರ ಕೊಡುವಂತ ಕೆಲಸ ತಾವು ಮಾಡಬೇಕು ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರ ನಾಯಕತ್ವದಲ್ಲಿ ಈಗಾಗಲೇ ಅವರ ಅಧ್ಯಕ್ಷ ಆದ್ಮೇಲೆ ಎರಡು ರಾಜ್ಯಗಳು ಕರ್ನಾಟಕ ರಾಜ್ಯ ಮತ್ತು ಹಿಮಾಚಲ ಪ್ರದೇಶ ಎರಡು ರಾಜ್ಯ ಅಧಿಕಾರಕ್ಕೆ ಬಂದಿದೆ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೂ ಕೂಡ ಭಾರತ್ ಜೋಡೋ ಯಾತ್ರೆಯಲ್ಲಿ ನಡೆದ ಮೇಲೆ ಈ ಹಾಲನ್ನು ಕೂಡ ನಾವು ಭಾರತ್ ಜೋಡೋ ಭವನ ಅಂತೇಳಿ ಅಂದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಮಾಡುವಂತ ಒಂದು ಭವನ ಅಂತೇಳಿ ನಾವು